गणपति नटे प्रणो पूर्णानुग्रह के पत्र विषय मंत्री पट्टी दारिय सूची वर्ष पट्ट आयुस्स इनू सवि कैकेतु पट्टेरी आलविके आरुतिंगलुट पट्टेरी आलविके हिम्मडी चाणाक्ष बुद्धियन्नु मंत्री पट्टी अत्तरिंद निम्मदी आयितु ननगे सकलर विचारवन्नु केळिदेने प्रकरणवन्नु नडेयितु देवलोकद देवसभेयल्लि रम्यपूर्व शीर नर्तन विचार ಆ ಸಂದರ್ಭದಲ್ಲಿ ಜಿಜ್ಞಾಸೆ ಹುಟ್ಟಿತಂತೆ ಈ ನರ್ತನ ಪರೀಕ್ಷೆಯಲ್ಲಿ ಕೆತ್ತವರ್ಯಾರು ತೀರ್ಮಾನ ಕೊಡುವುದಕ್ಕೆ ಬೇಕಾಗಿ ನನಗೆ ಬಂದ ಆಹ್ವಾನ ದೇವಭೂಮಿಗೆ ಮಾತಲಿಯ ರಥದಲ್ಲಿ ಹೋದೆ ಅಲ್ಲಿ ನಡೆದಂತಹ ವಿಚಾರ ಸಂಕಿರಣದಲ್ಲಿ ಪೂರ್ವಶಿಯ ನಾಟ್ಯ ವಿಚಾರದ ಬಗ್ಗೆ ಮಂಡನೆ ಮಾಡಿದೆ ಮೆಚ್ಚಿದ ದೇವೇಂದ್ರ ವಿಕ್ರಮನಾದ ನೀನು ವಿಕ್ರಮಾದಿತ್ಯ ಎಂಬ ಹಾಗೆ ಆದಿತ್ಯರು ಮತ್ತೊಮ್ಮೆ ಕೊಂಡಾಡಿದರು ಮಾತ್ರವಲ್ಲ ಮೂವತ್ತೆರಡು ಬೊಂಬೆಗಳು ಆಚೆ ಈಚೆ ಇರುವ ಹದಿನಾರು ಮೆಟ್ಟಿಲುಗಳುಳ್ಳಂತಹ ರತ್ನ ಸಿಂಹಾಸನವನ್ನೇ ಉಡುಗೊರೆಯಾಗಿ ಕೊಟ್ಟ ಆ ರತ್ನ ಸಿಂಹಾಸನವನ್ನು ಏರುವುದಕ್ಕೆ ಕಮಿಸುವ ಕಾಲದಲ್ಲಿ ಮೂವತ್ತೆರಡು ಬೊಂಬೆಗಳು ಕೇಳುವ ದಿನನಿತ್ಯದ ಮೂವತ್ತೆರಡು ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಾ ಹೇಳುತ್ತಾ ಸಮಗ್ರವಾದ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದೇನೆ ಇದು ಮಹಾನವಮಿಯ ಪರ್ವ ಕಾಲ ವಿಜಯದಶಮಿಯ ಆಚರಣೆಯ ಶುಭ ಸಂದರ್ಭ ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದ ನಿಯೋಜನೆ ಮಾಡಿದ್ದೇನೆ ನವಗ್ರಹಗಳ ರಗಾರು ಅಧಿಕರು ಎನ್ನುವುದನ್ನು ತಿಳಿಯುವ ವಾಂಚೆ ಅವರ ಚಾರಿತ್ರ್ಯದ ಬಗ್ಗೆ ತಿಳಿಯುವ ಅಪೇಕ್ಷೆ ಒಂದೊಂದು ದಿವಸ ಒಬ್ಬೊಬ್ಬ ಪುರೋಹಿತರು ವಿದ್ವಾಂಸರು ಬಂದು ದೇವಬ್ರಾಹ್ಮಣರು ಅವರವರ ವಿಷಯವನ್ನು ಬಿತ್ತರಿಸಿದರು ಎಂಟು ಗ್ರಹಗಳ ವಿಷಯವಾಗಿ ಕೇಳುವಾಗ ಆತ್ಮಾನಂದವಾಗುತ್ತಾ ಉಂಟು ಆದರೆ ಒಬ್ಬನ ಬಗ್ಗೆ ನನಗೆ ಇಷ್ಟ ಇಲ್ಲ ಶುಕ್ರವಾರದ ಮಾರನೆಯವ ಆದಿತ್ಯವಾರದ ಮೊದಲನೆಯವ ಹೆಸರು ಹೇಳಲಿಕ್ಕೂ ನಮಗೊಂದು ರೀತಿಯದ್ದಾದಂತಹ ಯಾವುದೋ ನಾಜೂಕು ಏನೇ ಇರಲಿ ಹೇಳುವ ಅವಕಾಶ ಇದ್ರೆ ಉಂಟು ಅಂತ ಹೇಳುವಾಗ ಯಾವುದು ಸ್ವಲ್ಪ ಎಚ್ಚರ ವಹಿಸಬೇಕೆನ್ನುವುದಾಗಿ ಹೇಳುವುದಕ್ಕೆ ನಾವು ಇಲ್ಲಿವರೆಗೆ ಬಂದದ್ದು ನನ್ನ ಜಾತಕ
ಕತ್ತಲೆಯಲ್ಲಿ ದ್ವಾದಶದಲ್ಲಿ ಶನಿ ಪ್ರವೇಶ ಸತ್ಯ ಪ್ರವೇಶ ಆದ್ರೆ ಏನು ಮಾಡಿಯಾನು ಹುಟ್ಟಿದ ತಕ್ಷಣವೇ ತಂದೆಯನ್ನು ನೋಡಿದ ತಂದೆಗೆ ಕುಷ್ಠರೋಗ ಬಂತು ಆ ಬಳಿಕ ತಂದೆಯ ರಥದ ಸಾರಥಿಯನ್ನು ಕಂಡ ಸಾರಥಿ ಬೆಳವನಾದ ಆ ಬಳಿಕ ಆತನದಾದಂತಹ ಪರಾಕ್ರಮವನ್ನು ಮೆರೆಸುತ್ತಾ ಮೆರೆಸುತ್ತಾ ಹೋದ ಹೆಜ್ಜೆಗೆ ಕೈಲಾಸವನ್ನೇ ಸೇರಿದ ಪ್ರಭು ಪರಮೇಶ್ವರನನ್ನು ಕೂಡ ಬಿಡಲಿಲ್ಲ ಆತನದಾದಂತಹ ಉಪಟಳಕ್ಕೆ ಹೆದರಿದಂತಹ ಪರಮೇಶ್ವರ ಬಿದಿರೋಟೆಯೊಳಗೆ ಇರುವೆಯಾಗಿ ಬದುಕುವ ಹಾಗಾಯಿತು ಹಾಗಾದ್ರೆ ಅವನ ಪರಾಕ್ರಮವನ್ನು ನೀನು ಗಮನಿಸಿ ಹೆಚ್ಚೆಕ್ಕೆ ದೇವಗುರುವಾದಂತಹ ಬೃಹಸ್ಪತಿಯನ್ನು ಕೂಡ ಪೀಡಿಸಿದ ಅದು ಕೂಡ 30 ಗಳಿಗೆ ಈಗಲೋ ಅರೆಕ್ಷಣದಲ್ಲೋ ಪ್ರಾಣ ಹೋಗುವಂತಹ ಪರಿಸ್ಥಿತಿ ಬೃಹಸ್ಪತಿ ಆಚಾರ್ಯನಿಗೆ ಬಂದಿದೆ ಯಾಕೆಂದ್ರೆ ದೇವಗುರುವಾದ ಕಾರಣ ಆತ ಸಾಯಲಿಲ್ಲವೋ ಏನು ಅಷ್ಟೇ ಅಲ್ಲ ಯಾರು ಅವನನ್ನು ನಂಬುತ್ತಾರೋ ಅವರನ್ನು ರಕ್ಷಣೆ ಮಾಡುತ್ತಾರೆ ಒಪ್ಪುವುದಕ್ಕೆ ಸಾಧ್ಯವೇ ಒಬ್ಬನನ್ನು ಅರ್ಚಿಸಬೇಕು ಆರಾಧಿಸಬೇಕು ಸನ್ಮಾನಿಸಬೇಕು ಅಂತಿದ್ರೆ ಅವನ ಪೂರ್ವಾಪರವನ್ನು ಚೆನ್ನಾಗಿ ತಿಳಿಯಬೇಕಾಗುತ್ತದೆ ಇವನ ಹುಟ್ಟಿನ ಹಿಂದೆಯೇ ವ್ಯತ್ಯಾಸ ಉಂಟು ಹೇಳಿ ಕೇಳಿ ನೆರಳಿಗೆ ಹುಟ್ಟಿದವ ಒಂದು ಮದುವೆ ಆಯಿತು ಅಂತಾದ್ರೆ ಒಬ್ಬಳು ಹೆಣ್ಣು ಗಂಡನ ಜೊತೆಯಲ್ಲಿ ಸಂತೋಷದಿಂದ ಸಂಸಾರ ಸಾಗಿರ್ತಾಳೆ ಸಂಜ್ಞಾದೇವಿಗೆ 3 ಮಕ್ಕಳಾಗುವಲ್ಲಿವರೆಗೆ ಗಂಡನ ಬಿಸಿ ತಾಗಲಿಲ್ಲ ಈ ಹೆಂಡತಿಗೆ ಗಂಡನ ಬಿಸಿ ತಾಗುವುದು ಒಂದೆರಡು ಮಕ್ಕಳಾದ ನಂತರವ ಆಯಿತ ಬಿಸಿ ತಾಗಿದ ವೇಳೆಯಲ್ಲಿ ನೆರಳಿಗೆ ಜೀವ ಕಳೆ ಕೊಟ್ಟರು ಅವಳು ಹೋದಳು ಈ ನೆರಳಿಗೆ ಹುಟ್ಟಿದವನ ಹಾಗೆ ಮಾಡುವುದೇನು ಅಂತ ಸಾಮಾನ್ಯರು ಹೇಳುವ ಮಾತು ಜಗದ ನಿಯಮವನ್ನು ಮೀರುವುದಕ್ಕೆ ನಾವ್ಯಾರು ಅಂತ ನಾವು ಸುಮ್ಮನೆ ಕೂತ್ರೆ ಮಕ್ಕಳಾಗ್ತದೆ ಎಂಬ ಹಾಗೆ ಲೋಕಕ್ಕೆ ತೋರಿಸಿಕೊಟ್ಟಲ್ಲ ಸ್ವಾಮಿ ನೀವು ನಿಮಗೆ ಬೇಕಾದ ಹಾಗೆ ಹೇಳ್ತೀರಿ ಒಬ್ಬ ದೇವರು ಕೊಡ್ತಾನೆ ಅಂತ ಅಂಗಾತ ಮಲಗಿದ್ರೆ ಸಿಗುತ್ತದ ಪ್ರಯತ್ನ ಮಾಡಬೇಕು ಇವನ ತೆರೆಯುವ ಹಾಗೆ ತಾಗಲಿ ಸ್ವಾಮಿ ಒಬ್ಬ ಮಗ ಹುಟ್ಟಿದ್ರೆ ಮನೆ ಬೆಳಗಬೇಕು ಇವ ಮನೆ ಬೆಳಗಿದ್ರೆ ಮಾತ್ರವಲ್ಲ ಅಪ್ಪನಿಗೆ ಕುಷ್ಠವ್ಯಾಧಿ ಬರುವ ಹಾಗೆ ಮಾಡಿದ ಕೊನೆಗೆ ಪ್ರಾರ್ಥನೆಗೆ ಒಳಿದು ಶಾಂತ ದೃಷ್ಟಿ ಬೀರಿದನಂತೆ ದೊಡ್ಡ ವಿಷಯ ಅಲ್ಲ ಈಶ್ವರನಿಗೆ ತಾಗಿದ ದೇವರಿಗೆ ತಾಗುವುದ ಕುರುವಿಗೆ ತಾಗಿದ ಗುರುಗಳಿಗೆ ತಾಗುವುದ ಈ ತಾಗುವವರನ್ನೆಲ್ಲ ನಾವು ಆರಾಧಿಸಬೇಕು ಅಂತ ಹೇಳಿದ್ರೆ ನಾನು ಅಂತಹವನಲ್ಲ ಬೇತಾಳ ಪರಿಗ್ರಹಣದ ಅನುಗ್ರಹ ಉಂಟು ಕಾಳಿ ಕಾಂಬೆಯ ಒಲವು ಉಂಟು ಕಾಳ ಕಾಳೇಶ್ವರನ ಅನುಗ್ರಹ ಉಂಟು ಅಂತಹವನನ್ನು ಈ ಸಭೆಯಲ್ಲಿ ಹೊಗಳಬೇಡಿ ಹೊಗಳಬೇಡಿ ನಾನು ಒಪ್ಪುವುದಿಲ್ಲ
ಯಾಕೆ ಈ ಸಲ ಒಂದು ಶನಿ ಪೂಜೆ ತಪ್ಪಿತ್ತು ಅಂತ ಇವರ ಯೋಚನೆ ಇರಬೇಕು. ನಾವು ಹಿಂದೆ ಮುಂದೆ ತಿಳಿಯದೆ ಪೂಜೆ ಮಾಡಿಸುವವರಲ್ಲ. ನಿಮ್ಮ ಜಾತಕದಲ್ಲಿ ಹಾಗುಂಟು, ನಿಮ್ಮ ಜಾತಕದಲ್ಲಿ ಹೀಗುಂಟು, ಇಂತಹ ಬ್ರಾಹ್ಮಣರೇ ಪರಣಿಯಲ್ಲಿಯೂ ಮದುವೆ ಆಗುತ್ತದೆ ಅಂತ ಹೇಳುವವರು. ಕೃತ್ತಿಕೆಯು ಲೆಕ್ಕ ಹಾಕುವುದಿಲ್ಲ. ಶನಿ ಅಂತೆ ಶನಿ, ಒಬ್ಬ ಸತ್ಪುತ್ರನಾದ ಮಗನನ್ನು ನಾವು ಗೌರವಿಸುತ್ತೇವೆ, ಅಪುತ್ರನು ಕುಪುತ್ರನನ್ನು ಗೌರವಿಸುವುದಕ್ಕಿರುವ ಅವನಿಗೆ ವಿಕ್ರಮಾದಿತ್ಯ ಅಂತ ಹೆಸರಲ್ಲ. ಸಾಗುತ್ತಾನೆ ಅಂತವ, ನನ್ನ ಕುಂಡಲಿಯಲ್ಲಿ ಅವ ಬಂದ್ರೆ ಅವನ ಕುಂಡಲಿ ಬದಲಿಸುವಷ್ಟು ಸಾಮರ್ಥ್ಯ ಉಳ್ಳವ ವಿಕ್ರಮಾದಿತ್ಯ. ಏ ಶನಿಯ ಇನ್ನೊಬ್ಬನು, ನಮಗೆ ಇತ್ತ ದೇವರೇ ಹೆಚ್ಚಾಗಿದೆ. ಈ 25 ದೇವರಿದ್ದೇ ನಾವು ಸಮಸ್ಯೆಗೆ ಬರುವುದು. ಆ ದೇವರ ಪೂಜೆ ಮಾಡುವ, ಈಗ ಹೋಗಿ ಗ್ರಹ ಕುಂಡಲಿಯಲ್ಲಿರುವ ಶನಿಯ ಪೂಜೆ, ನಾಳೆ ಇನ್ನೊಬ್ಬನ ಪೂಜೆ ಮಾಡಿ ಅಂತ ಹೇಳ್ತಾರೆ. ಪೂಜೆ ಮಾಡುವುದಕ್ಕಿರುವವನಲ್ಲ ಶನಿ ಅಂತೆ ಅವ.